ನಮ್ಮ ಸಿನಿಮಾ ಚೌಕಾ ಬಾರ ಇದೇ ಮಾರ್ಚ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂಟಿ ಸಲಗಾ ಇದ್ದಂಗೆ, ಈಗ ಆನೆ ನಡೆದಿದ್ದೆ ದಾರಿ ಅಂತ ಗೊತ್ತಾ ದರ್ಶನ್ ಸರ್? ಅಲ್ಲ, ನಾನು ಇರೋದೇ ಹಿಂಗೆ ಬಾಸ್, ಡಿ ಬಾಸ್. ಯಶ್ ಆಫ್ ಕೋರ್ಸ್ ನಮ್ಮ ಒಳ್ಳೆ ಫ್ರೆಂಡ್, ಬೆನಕಲ್ಲಿ ಒಟ್ಟಿಗೆ ವರ್ಕ್ ಮಾಡಿದವರು. ಯಾವಾಗ್ಲೂ ಅವ್ರು ಮಾತಾಡ್ತಾ ಮಾತಾಡ್ತಾ ಕ್ಯಾರೆಕ್ಟರ್ ಹೋಗ್ಬಿಡ್ತಾರೆ, ನಮ್ಮ ಬಾಸ್ ಗುರು ಹೋಗ್ಬಿಡ್ತಾರೆ. ಅವರು ಜನರೇಷನ್ ಬೆನಕ ಟೀಮ್ ಇಂದಾನೆ ಅಂತಾನೆ ಹೇಳ್ಬೋದು. ಯಶ್ ಅವರು ಬೆನಕ ಇಂದಾನೆ ಬಂದಂತವರು. ಸೊ ಆಡಿಷನ್ ಟೈಮ್ ಅಲ್ಲಿ ಹೇಳ್ದೆ ಬೆನಕ ಅಂತ, ಅವ್ರಿಗೊಂದು ಹೋಪ್ಸ್ ಬಂದಿದೆ ಸರ್. ಫಸ್ಟ್ ಸುದೀಪ್ ಸರ್ ಸಖತ್ ವಾಯ್ಸ್, ನಾವೆಲ್ಲ ಅವರಿಂದ ಸರ್ ಜೊತೆ ಕೂತು ಒಂದು ವರ್ಕ್ಶಾಪ್ ತಗೋಬೇಕು. ನಿಮ್ಮ ವಾಯ್ಸ್ ನ ಹೇಗೆ ನೀವು ಡಬ್ ಮಾಡ್ತೀರಿ, ಆ ವಾಯ್ಸ್ ಹೇಗೆ ಇಟ್ಕೊಳ್ತೀರಿ ಅನ್ನೋದನ್ನ ಅವರಿಂದ ಕಲಿಬೇಕು. ಯಸ್. ನೆಕ್ಸ್ಟ್ ರವಿಚಂದ್ರನ್ ಸರ್. ನಾನ್ ಯಾಕೆ ರವಿಚಂದ್ರನ್ ಸರ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿದೆ ಅಂದ್ರೆ, ಕಮ್ ಟು ನಮ್ಮ ಚೌಕಾ ಬಾರ ಸಿನಿಮಾದ ಸಾಂಗ್ ಗೆ ಕನೆಕ್ಟ್ ಆಗ್ತಾರೆ ಅವರು. ಅಲ್ಲ ಅಲ್ಲ, ಏನ್ ಗೊತ್ತಾ, ಸಾಂಗ್ ನಿಜವಾಗ್ಲೂ ನನ್ಗೆ ಇವ್ರು ಹೇಗ್ ಆಕ್ಟ್ ಮಾಡ್ತಾರೆ ಅಂತ ನನಗ್ ಭಯ ಇತ್ತು. ವಿಹಾನ್ ಅವರು ಸಾಂಗ್ ಅಲ್ಲಿ ಯಾಕಂದ್ರೆ ಕೋಪರೇಟೇ ಮಾಡ್ತಾ ಇರ್ಲಿಲ್ಲ, ಡೈರೆಕ್ಟರ್ ಅಲ್ಲಿ ಬಯಸ್ಕೊತಾ ಇದ್ರು. ನನ್ಗೆ ಏನ್ ಸರ್ ನೀವು ಆಕ್ಟ್ ಮಾಡಿ ಆಕ್ಟ್ ಮಾಡಿ ರವಿಚಂದ್ರನ್ ಸರ್ ಅಂದ್ರೆ ಅದೊಂದು ಅವ್ರ ಕ್ರೇಜಿ ಸ್ಟಾರ್ ಅಂತಾನೆ ಅವರ ಹೆಸರು. ರೊಮ್ಯಾಂಟಿಕ್ ಸಾಂಗ್ಸ್ ಇರ್ತವೆ. And our films al bandiro haadgalu, each song is such a namge musicians ku sakka inspiration. Each song premalokanga always evergreen songs. Yes. Next Upendra sir, real star. Iddage heltare no filter, yavade riti filtration anantadu irode illa. Amele obba nata aagbeku antiravanu Upendra sir avarna nodi kalibeku, ಯಾಕಂದ್ರೆ ಅವರು ಹೇಗೆ ಇಂಡಸ್ಟ್ರಿಗ್ ಬಂದ್ರು, ಎಲ್ಲಿಂದ ಕೆಲಸ ಆರಂಭ ಮಾಡಿದ್ರು, ಅವರ ಜರ್ನಿ ನೋಡ್ಕೊಂಡ್ ಬಂದ್ರೆ ಅವರಿಂದ ಕಲಿಯುವಂತದ್ ಸಾಕಷ್ಟು ಇದೆ. ಯೆಸ್, ಡೆಫಿನೆಟ್ಲಿ. ಇನ್ನು ಕನ್ನಡ ಚಲನಚಿತ್ರದ ಎಲ್ಲರಿಗೂ ಅಣ್ಣ ಅನ್ನುವಂಥದ್ದು ಶಿವಣ್ಣ ಶಿವರಾಜ್ ಕುಮಾರ್ ಸರ್. ಹೇಗೆ ಅಂತ ಶಾಕ್ ಆಗ್ತೀನಿ ನೋಡಿದ್ರೆ. He is such a gentleman also. Yes. Yes. Next to Yash avaru. Yash of course namma valle friend. Benakalli vattige work madidavaru. So a very strong minded person. And ond sadhane madbeku anta guri itkondre he has achieved it. Bahala hemme agutte nam friend. He is a planned actor. Okay. Nan hige irbeku hige madbeku anta plan maadi avaru bandantavaru. Inspiration. Inspiration. ದರ್ಶನ್ ಸರ್. ಓ ದರ್ಶನ್ ಸರ್ ಈಸ್ ಲೈಕ್ ನಮ್ಮ ಅಪ್ಡೇಟ್ ಮಗ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೆಚ್ಚು ದರ್ಶನ್ ಸರ್ ಅಭಿಮಾನಿಗಳು. ಒಂಟಿ ಸಲಗಾ ಇದ್ದಂಗೆ, ಈಗ ಆನೆ ನಡೆದಿದ್ದೆ ದಾರಿ ಅಂತ ಗೊತ್ತಾ ದರ್ಶನ್ ಸರ್. ಅವರನ್ನ ನೋಡಿ ನಾವು ಕಲಿಬೇಕು ಅನ್ಸುತ್ತೆ, ನಮ್ದೇ ಆದಂತ ದಾರಿನ ನಾವ್ ಹೆಂಗೆ ಎಷ್ಟು ವರ್ಷಗಳ ಕಾಲ ಏನೇ ಜಗತ್ತಿನಲ್ಲಿ ಏನೇ ಬದಲಾದ್ರು ಕೂಡ ನನ್ ನನ್ ದಾರಿಲೇ ಹೋಗ್ತೀನಿ. ನಿಮ್ಮ ತನವನ್ನ ನೀವು ಬಿಡ್ಬೇಡಿ. ಈಗ ಕೆಲವರು ಬರ್ತಾ ಬರ್ತಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಚೇಂಜ್ ಆಗುವಂತದ್ದು ಕೆಲವಾಗುತ್ತೆ. ಆದ್ರೆ ಅವ್ರ ಹಂಗಲ್ಲ, ನಾನು ಇರೋದೇ ಹಿಂಗೆ ಬಾಸ್, ಡಿ ಬಾಸ್. ದರ್ಶನ್ ಸರ್ ಓಕೆ, ದರ್ಶನ್ ಸರ್ ಫ್ಯಾನ್ಸ್ ದರ್ಶನ್ ಸರ್ ತರನೇ ಇರ್ತಾರೆ ಯಾವಾಗ್ಲೂ. ಅವ್ರು ಮಾತಾಡ್ತಾ ಮಾತಾಡ್ತಾ ಅವ್ರ ಕ್ಯಾರೆಕ್ಟರ್ ಹೋಗ್ಬಿಡ್ತಾರೆ, ನಮ್ಮ ಬಾಸ್ ಗುರು ಹೋಗ್ಬಿಡ್ತಾರೆ ಅವರು. ಕ್ರೇಜಿ ಅದ್ ಮಾತ್ರ ಸೂಪರ್. ಮ್ಯಾಮ್, ಆಫ್ಟರ್ ಚೌಕಾ ಬಾರ ಸಿನಿಮಾಗೆ ಇವರು ಮ್ಯೂಸಿಕ್ ಡೈರೆಕ್ಷನ್ ಅನ್ನ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಮ್ಯಾಮ್ ಇವ್ರ ಲೈಫ್ ಅಲ್ಲಿ? ಯುವರ್ ಲೈಫ್ ಅಲ್ಲ, ಯುವರ್ ಲೈಫ್ ಅಲ್ಲಿ ಏನ್ ಬೆಳವಣಿಗೆ ಆಗಿದೆ ಅಂತ ನನ್ನ ಕೇಳಿದ್ರೆ ನೀವ್ ಹೆಂಗ್? ನಾನ್ ಹೆಂಗ್? ಖಂಡಿತ ನೀವೇ ಹೇಳ್ಬೇಕು, ಪ್ರೊಡ್ಯೂಸರ್ ಇದ್ದೀರಾ, ಇಂಜಿನಿಯರ್ ಇದ್ದೀರಾ. ಸೊ ಎಲ್ರು ಕೂಡ ನಮ್ಗೂ ಒಂದ್ ರೊಮ್ಯಾಂಟಿಕ್ ಸಾಂಗ್ ಬೇಕು, ನಮ್ಗೂ ಒಂದ್ ಫ್ರೆಂಡ್ಶಿಪ್ ಸಾಂಗ್ ಬೇಕು, ನಮ್ಗೂ ಒಂದ್ ಕಾತೋನ್ ಸಾಂಗ್ ಬೇಕು ಅಂತ ಹೇಳಿ ಕೇಳ್ಕೊಂಡ್ ಬರ್ತಾನೆ ಇದಾರೆ. ಅಂದ್ರೆ ಏನ ಒಂದು ಟ್ಯಾಲೆಂಟ್ ಎಷ್ಟು ಮುಖ್ಯ ಆಗತ್ತೆ, ಸೊ ಅದನ್ನ ಗುರುತಿಸೋದು ವ್ಯಕ್ತಿಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾವ್ ಹೇಗೆ ತುಂಬಾ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದಿದ್ದು, ಸೊ ನಮ್ಮ ಟ್ಯಾಲೆಂಟ್ ನ ಕೆಲವ್ರು ಗುರುತಿಸಿದ್ರು. ಸೊ ಅದನ್ನ ನಾವು ತೆರೆ ಮೇಲೆ ನಮ್ಮನ್ನ ನಾವು ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಒಂಥರ ನಮ್ಗೆ ಬ್ರಿಡ್ಜ್ ತರ ಆಯ್ತು. ಸೊ ಈಗ ನಾವ್ ಆಸ್ ಗುಡ್ ಫ್ರೆಂಡ್ಸ್ ನಮ್ಗೆ
ನಮ್ ಟೀಮ್ ಎಲ್ಲ ಹೆಂಗೆ ಅಂದ್ರೆ ಇಟ್ಸ್ ಆಲ್ ಯಂಗ್ಸ್ಟರ್ಸ್ ಟೀಮ್ ಅಂಡ್ ಸಖತ್ ಒಂಥರ ಫ್ರೆಂಡ್ಲಿ ಆಗಿದ್ದೀವಿ. ಇಟ್ಸ್ ನಾಟ್ ಲೈಕ್ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ, ಹೀರೋಯಿನ್, ಮ್ಯೂಸಿಕ್ ಡೈರೆಕ್ಟರ್. ಕೆಲಸದಲ್ಲಿ ಸೀರಿಯಸ್ನೆಸ್ ಇಸ್ ರಿಕ್ವೈರ್ಡ್, ಇಲ್ಲ ಅಂತಲ್ಲ. ಸೊ ಬಟ್ ಅದರ್ವೈಸ್ ನಾವ್ ಈ ತರ ತುಂಬಾನೇ ಕ್ಯಾಶುವಲ್ ಆಗಿ ತುಂಬಾ ಕ್ಯಾಂಡಿಡ್ ಆಗಿ ಇರೋದ್ರಿಂದ ಓಕೆ. ಸೊ ಐ ರಿಯಲಿ ಗಾಟ್ ಅ ವಂಡರ್ಫುಲ್ ಫ್ರೆಂಡ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಒಂದು ಇವ್ರ ಪರಿಚಯ ಆಗಿದ್ದು ಕತಾರಲ್ಲಿ ಓಕೆ. ಸೊ ನಾವು ಕತಾರಲ್ಲಿ ನಾನು ಮತ್ತೆ ವಿಕ್ರಮ್ ಅವರು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಹೋದಾಗ ಸೊ ಅಲ್ಲಿ ಇವ್ರ ಪರಿಚಯ ಆಗಿ ಇವ್ರೊಂದು ಹಾಡು ಕೇಳಿಸಿ ಓಕೆ. ಸೊ ಆ ಹಾಡು ನಮಗೆ ಪ್ರೇರೇಪಣೆ ಆಗಿ ಇಲ್ಲಿ ಬಂದು ನಾವ್ ಅದನ್ನ ಸಿನಿಮಾಗೆ ಓಕೆ, ನಾವು ಸಿನಿಮಾಲಿ ಇವ್ರ ಕೈಲಿ ಮಾಡ್ಸೋಣ, ಒಂಥರ ಮ್ಯೂಸಿಕ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ವಿ. ಬಟ್ ನಮ್ಗೆ ಇವರು ಸಿನಿಮಾಗೆ ಹೇಗ್ ಮಾಡ್ತಾರೆ ಮ್ಯೂಸಿಕ್ ಅನ್ನೋದು ನಮಗ್ ಗೊತ್ತಿಲ್ಲ. ಯೆಸ್, ಸಿ ನಾವು ಕೂಡ ಕ್ಲಾಸಿಕಲ್ ಡಾನ್ಸರ್ಸ್ ಹೌದು, ಬಟ್ ಸಿನಿಮಾಗೆ ಏನ್ಬೇಕೋ ಸಿನಿಮಾಗೆ ಏನ್ಬೇಕು. ಬಟ್ ವಿ ನೆವರ್ ಥಾಟ್ ಇನ್ನೊಬ್ರು ಯಾರ ಕೈಲೂ ನಾವು ಮಾಡ್ಸೋಣ ಅಂತ ನಾವ್ ಥಾಟು ಬಂದಿರ್ಲಿಲ್ಲ ನನ್ಗೆ ವಿಕ್ರಮ್ಗೆ. ಸೊ ಮಾತಾಡಿದ ತಕ್ಷಣ ಐ ಡೋಂಟ್ ನೋ, ಇಟ್ಸ್ ಲೈಕ್ ಕೋಇನ್ಸಿಡೆನ್ಸ್ ಅಂತಾರಲ್ಲ. ಯೆಸ್, ಸೊ ಇಟ್ ಹ್ಯಾಡ್ ಟು ಹ್ಯಾಪನ್ ಲೈಕ್ ದಿಸ್ ಅನ್ನೋದಕ್ಕೆ. ಸೊ ಎಲ್ಲೋ ಹೋಗಿದ್ವಿ, ಯಾವ್ದೋ ದೇಶದಲ್ಲಿ ಮೀಟ್ ಮಾಡಿದ್ವಿ ಕನ್ನಡಿಗರಿಬ್ರು, ಅಲ್ಲಿಂದ ತಿರ್ಗಾ ಇಲ್ಲಿಗ್ ಬಂದ್ವಿ, ಇಲ್ಲಿಗ್ ಬಂದು ಚೌಕಾ ಬಾರ, ದಟ್ ಇಸ್ ಹೌ ವಿ ಡಿಡ್. ಅಂಡ್ ಆಫ್ ಕೋರ್ಸ್ ಯಾವ ಚುಂಬಕ. ಸೊ ಅದಕ್ಕೆ ನಾವು ಸೆಟ್ ಅಲ್ಲಿ ವಿಕ್ರಮ್ ಅವರು ನನ್ ಗಂಡ ಆಗಿರ್ಲಿಲ್ಲ, ಅವ್ರು ನನ್ನ ನಿರ್ದೇಶಕರು, ನಾನು ಒಬ್ಬ ನಟಿ ಅಷ್ಟೇ. ದಟ್ಸ್ ಹೌ ವಿ ಡಿಡ್ ರೊಮ್ಯಾಂಟಿಕ್. ಯೆಸ್ ಸರ್, ಡೈರೆಕ್ಟರ್ ಆಗಿ ನನ್ಗೆ ಮೊದಲೇದು ಕ್ಯೂರಿಯಾಸಿಟಿ ಇರುವಂತದ್ದು ಅಂತಂದ್ರೆ ಯಾಕೆ ನೀವು ಚೌಕಾ ಬಾರ ಅಂತ ಹೆಸರಿಟ್ರಿ? ಈಗ ಅದಕ್ಕೂ ಮುಂಚೆ ನಿಮ್ಮ ಅಪ್ಡೇಟ್ ಮಗ ಇದೆಯಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ ಎಷ್ಟು ಇನ್ಫಾರ್ಮಲ್ ಆಗಿ ಈ ತರ ಕೂತ್ಕೊಂಡು ಮಾತಾಡೋ ಸುಖ, ನೀವ್ ಅಲ್ಲೆಲ್ಲೋ ಒಂದು ಗೋಡೆ ಮಧ್ಯ ಹಾಕೊಂಡು ನಾವ್ ಒಂದ್ ಸಿನಿಮಾ ಮಾಡಿದ್ವಿ. ಒಳ್ಳೆ ವಾತಾವರಣ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ, ನಮ್ಮ ಮ್ಯೂಸಿಕ್ ಜಯಿಸಿದ್ ಬೇರೆ, ಅವ್ರನ್ನ ಎತ್ತಾಕೊಂಡು ಬಂದಿದೀವಿ ಲಿಟ್ರಲಿ ಲಿಟ್ರಲಿ. ನೀವ್ ಕೇಳಿದ್ರಲ್ಲ ಚೌಕಾಬಾರ ಅಂತ ಯಾಕಿಟ್ರಿ ಹೆಸರು ಅಂತ, ಅದೊಂದು ನಮ್ಮ ದೇಸಿಯ ಆಟ. ಇದು ಕಾದಂಬರಿ ಮಣಿಯಾರಾವ್ ಅವ್ರು ಬರೆದಿರೋದು. ಭಾವನಾ ಅಂತ ಅದರ ಹೆಸರು, ಕಾದಂಬರಿ ಹೆಸರು. ಆ ಭಾವನಾ ಪಾತ್ರ ನಮಿತಾನೆ ಮಾಡಿರೋದು. ಅದರಲ್ಲಿ ಭಾವನಾ ಸುತ್ತ ಒಂದು ಮೂರು ಪಾತ್ರಗಳು ಬರುತ್ತೆ. ಸೊ ಮೂರು ಪ್ಲಸ್ ಒಂದು ನಾಲ್ಕು, ನಾಲ್ಕು ಎಲ್ಲ ಫ್ರೆಂಡ್ಸ್. ಓಕೆ, ನಾನು ಅದನ್ನ ಚೌಕಾ ಅಂತ ಕರಿಬೋದಾ? ಹಾ, ಈ ನಾಲ್ಕು ಜನದಲ್ಲಿ ಏನೇನು ಆಟಗಳು, ಜೀವನ ಅನ್ನೋದೇ ಒಂದ್ ಚೌಕಾಬಾರ ಆಟ ಇದ್ದಾಗೆ ಅಂತ ನಾವ್ ಹೇಳ್ತೀವಿ. ಸೊ ಇವ್ರ ಜೀವನದಲ್ಲಿ ಏನೇನಾಗತ್ತೆ, ಮನೇಲಿ ಸಾಕಷ್ಟು ಟಿವಿ ಇರುತ್ತೆ, ಕೈಯಲ್ಲಿ ಮೊಬೈಲ್ ಇರುತ್ತೆ, ಇದೆಲ್ಲ ಬಿಟ್ಟು ಒಂದ್ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಅಂದ್ರೆ ನಿಜವಾಗ್ಲೂ ಒಂದ್ ಅಷ್ಟೇ ಎಂಟರ್ಟೈನ್ಮೆಂಟ್ ಇರ್ಬೇಕು. ಸೊ ಫಸ್ಟ್ ಎಂಟರ್ಟೈನ್ಮೆಂಟ್ ಅಂತೂ ಬೇಕೇ ಬೇಕು, ಅದ್ರ ಜೊತೆಗ್ ಮೆಸೇಜ್ ಇದ್ದೇ ಇರ್ಬೇಕು. ಇದು ನನ್ನ ಆಸ್ ಎ ಡೈರೆಕ್ಟರ್ ಆಗಿ ನನ್ನ ಒಂದು ಭಾವನೆ. ಸಿನಿಮಾ ಚೌಕಾ ಬಾರ ಮಾರ್ಚ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ವೀಕ್ಷಕರೇ. ಅವ್ರೇನ್ ಗೊತ್ತಾ ಅಂಬಿಕಾ, ಯಾವಾಗ್ಲೂ ಅಷ್ಟೇ ನಾವು ಸರ್ ಈ ಟೈಮಗ್ ಬನ್ನಿ ಅಂತ ಹೇಳ್ತೀವಿ. ಹಾ ಹಾ ಇರ್ತೀನಿ ಇರ್ತೀನಿ ಅಂತಾರೆ. ಅವರು ಸ್ವಲ್ಪ ಕರಣಿ ಮುಂದೆ ನಿಂತಾಗ ಸ್ವಲ್ಪ ಲೇಟ್ ಆಗಿ ರೆಡಿ ಆಗ್ತಾರೆ. ಶೂಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಮಾಡಿಲ್ಲ, ಶೂಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಮಾಡಿಲ್ಲ, ಆದ್ರೆ ಅಪಪ್ರಚಾರ ಎಲ್ಲ ಇರೋದ್ ಹೇಳ್ತಾ ಇರೋದು, ನಮ್ಮ ಇರೋದ್ ಹೇಳ್ತಾ ಇರೋದು. ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದು. ನೋಡಿ ನೋಡಿ ಪ್ರೊಡ್ಯೂಸರ್ಗೆ ನೋಡಿ, ಅವ್ರ ಹೀರೋಯಿನ್ ಪ್ರೊಡ್ಯೂಸರ್ಗೆ ಈ ತರನೇ ಇವ್ರ ಗಲಾಟೆ ಮಾಡೋದು ನೋಡಿದ್ರೆ ನೋಡಿದ್ರೆ ಗೊತ್ತಾಯ್ತಾ? ಎಂತ ಸುಂದರ ಯುವಕ ನೋಡಿ, ಎಷ್ಟ್ ಜನ ಹುಡುಗಿರು ಈ ಸಿನಿಮಾ ಆದ್ಮೇಲೆ ಇವ್ನ ಹಿಂದೆ ಬಿಟ್ಟು ಗೊತ್ತಿಲ್ಲ, ಆಮೇಲೆ ನಮ್ ಕೈಗ್ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ಸರ್, ನಮ್ಮ ಸಿನಿಮಾ ಚೌಕಾಬಾರ ಇದೆ ಮಾರ್ಚ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಾರ್ಚ್ 24, 25, 26 ಯುಎಸ್ಎ ಅಲ್ಲಿ ತೆರೆ ಕಾಣ್ತಾ ಇದೆ. ಹೀಗೆ ಬಿಟ್ರೆ ನಮ್ಮ ಡೈರೆಕ್ಟರ್ ಇನ್ನು ಡೈಲಾಗ್ ಬರೀತಾ ಇರ್ತಾರೆ, ಎಲ್ರು ಥಿಯೇಟರ್ ಅಲ್ಲಿ ಮೀಟ್ ಮಾಡೋಣ ಮಾರ್ಚ್ 10ನೇ ತಾರೀಕು ಚೌಕಾಬಾರ.